ಆಪರೇಷನ್ ನರೇಶ್ಗೆ ಕೆಡ್ಡ ಹೆಣಿತಾ ಇದೆ ಎಸ್ಐಟಿ ತಂಡ. ಸಿರಿ ಬಿಡುಗಡೆಯ ಬಳಿಕ ಶಂಕಿತ ಕಿಂಗ್ಪಿನ್ ನರೇಶ್ ನಾಪತ್ತೆ. ನಿನ್ನೆ ವಿಡಿಯೋ ಮೂಲಕ ದಿಢೀರಂತ ನರೇಶ್ ಕೂಡ ಪ್ರತ್ಯಕ್ಷ ಆಗಿದ್ದು ನರೇಶ್ ಬಿಡುಗಡೆಗೊಳಿಸಿರುವಂತಹ ವಿಡಿಯೋ ಬೆನ್ನಟ್ಟಿದೆ ಎಸ್ಐಟಿ. ಸಿಡಿ ಬಿಡುಗಡೆ ಬಳಿಕ ಶಂಕಿತ ಕಿಂಗ್ಪಿನ್ ನರೇಶ್ ನಾಪತ್ತೆ. ನಿನ್ನೆ ಒಂದು ವಿಡಿಯೋ ಮೂಲಕ ದಿಢೀರಂತ ಪ್ರತ್ಯಕ್ಷ ಆಗಿದ್ದ ನರೇಶ್ ಗೌಡ. ನರೇಶ್ ಬಿಡುಗಡೆಗೊಳಿಸಿರುವ ವಿಡಿಯೋವನ್ನ ಬೆನ್ನಟ್ಟಿದ ಎಸ್ಐಟಿ ನರೇಶ್ ಏನೇನು ಮಾತನಾಡಿದ್ದ ಅನ್ನೋದನ್ನ ನೋಡಿದೆ. ನಿನ್ನೆಯ ನರೇಶ್ ವಿಡಿಯೋ ಮೂಲವನ್ನ ಬೆನ್ನಟ್ಟಿದೆ ಎಸ್ಐಟಿ. ಆಪರೇಷನ್ ನರೇಶ್ಗೆ ಕೆಟ್ಟ ಹೇಳ್ತಾ ಇದೆ ಎಸ್ಐಟಿ ತಂಡ. ಸಿಡಿ ಬಿಡುಗಡೆಯಾದಾಗಿನಿಂದಲೂ ಕೂಡ ಶಂಕಿತ ನರೇಶ್ ನಾಪತ್ತೆಯಾಗಿದ್ದು ನಿನ್ನೆ ವಿಡಿಯೋ ಮೂಲಕ ದಿಢೀರಂತ ಪ್ರತ್ಯಕ್ಷ ಆಗಿ ನನ್ನದೇನು ತಪ್ಪಿಲ್ಲ ಅನ್ನುವಂತ ಸಂಜಾಯಿಸಿಕೊಂಡಿದ್ದು ನರೇಶ್ ಬಿಡುಗಡೆಗೊಳಿಸಿರುವಂತಹ ಈ ವಿಡಿಯೋದ ಬೆನ್ನಟ್ಟಿದೆ ಈಗ ಎಸ್ಐಟಿ. ನರೇಶ್ ಏನೇನು ಮಾತನಾಡಿದ ಅನ್ನೋದನ್ನ ನೋಡಿರುವಂತಹ ಎಸ್ಐಟಿ ನಿನ್ನೆಯ ನರೇಶ್ ವಿಡಿಯೋ ಮೂಲವನ್ನ ಬೆನ್ನಟ್ಟಿದೆ ಎಸ್ಐಟಿ. ಚುರುಕಾಗಿ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದ್ದು ಆಪರೇಷನ್ ನರೇಶ್ಗೆ ಖೆಡ್ಡ ಹೆಣಿತಾ ಇದೆ. ಈ ಪ್ರಕರಣದಲ್ಲಿ ಪ್ರಮುಖ ಶಂಕಿತರಾಗಿರುವಂತಹ ನರೇಶ್ ಸಿಡಿ ಬಿಡುಗಡೆ ಬಳಿಕ ನಾಪತ್ತೆಯಾಗಿದ್ದು ನಿನ್ನೆ ವಿಡಿಯೋ ಮೂಲಕ ಪ್ರತ್ಯಕ್ಷ ಆಗಿದೆ. ಎಸ್ಐಟಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಈಗ ನರೇಶ್ಗೆ ಯಾವ ರೀತಿಯಲ್ಲಿ ಕೆಟ್ಟ ಹೆಣಿತಾ ಇದೆ ಎಸ್ಐಟಿ ತಂಡ? ಪ್ರತಿಮಾ, ಈಗಾಗಲೇ ಏನು ನಿನ್ನೆ ಶಂಕಿತ ಆರೋಪ ಎನ್ನಲಾಗ್ತಿದ್ದ ನರೇಶ್ ಗೌಡ ಅವರು ಸುಮಾರು 7 ನಿಮಿಷಗಳ ಒಂದು ಮೊಬೈಲ್ ವಿಡಿಯೋವನ್ನ ಹಾಕಿದ್ರು. ಆ ಮೊಬೈಲ್ ವಿಡಿಯೋದಲ್ಲಿ ಈ ಕೇಸ್ ಗೆ ಸಂಬಂಧಪಟ್ಟಂಗೆ ನನ್ನದು ಯಾವುದೇ ತಪ್ಪಿಲ್ಲ, ನನ್ನನ್ನ ಅನುಮಾನ ಮಾಡಲಾಗ್ತಿದೆ, ಹಾಗೆ ತನಿಖೆ ಮೂಲಕ ಪ್ರೂವ್ ಮಾಡಿದ್ರೆ ನಾನು ಒಪ್ಪತ್ತೀನಿ, ಆದ್ರೆ ಸುಖಾಸುಮ್ನೆ ನನ್ನ ಮೇಲೆ ಆರೋಪ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸುಮಾರು 7 ನಿಮಿಷಗಳ ಕಾಲ ವಿಡಿಯೋವನ್ನ ಮಾಡಿದ್ರು. ಜೊತೆಗೆ ನಾನು ಇನ್ನೇನು ಕೆಲವೇ 7-8 ದಿನಗಳಲ್ಲಿ ನಾನು ಎಸ್ಐಟಿ ಮುಂದೆ ಹಾಜರಾಗ್ತೇನೆ. ಈಗ ಯಾಕೆ ನಾನು ಹಾಜರಾಗಲ್ಲ ಅಂತಂದ್ರೆ, ನನ್ನ ವಿರುದ್ಧ ಕೆಲವೊಂದು ಷಡ್ಯಂತ್ರಗಳು ನಡೀತಾ ಇದ್ದಾವೆ, ನನ್ನನ್ನ ಈ ಪ್ರಕರಣದಲ್ಲಿ ಸಿಲುಕಿಸುವ ಎಲ್ಲಾ ಯತ್ನ ನಡೀತಾ ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಿಡಿಯೋದಲ್ಲಿ ಅವರು ಹರಿಬಿಟ್ಟಿರುವಂತದ್ದು. ಇದೀಗ ಎಸ್ಐಟಿ ಅಧಿಕಾರಿಗಳಿಗೆ ಈ ವಿಡಿಯೋ ಲಭ್ಯವಾಗಿರುವಂತದ್ದು, ಸುಮಾರು 7 ನಿಮಿಷಗಳ ವಿಡಿಯೋವನ್ನ ಈಗಾಗಲೇ ಎಸ್ಐಟಿ ತಂಡ ಕಲೆಕ್ಟ್ ಮಾಡಿರುವಂತದ್ದು. ಈ ವಿಡಿಯೋವನ್ನ ಆಧರಿಸಿ ನರೇಶ್ ಗೌಡ ಅವರಿಗೆ ಹುಡುಕಾಟವನ್ನ ಈಗಾಗಲೇ ಎಸ್ಐಟಿ ತಂಡ ಮಾಡಿರುವಂತದ್ದು. ಈ ವಿಡಿಯೋ ಎಲ್ಲಿಂದ ಮಾಡಲಾಗಿದೆ, ಅಥವಾ ಬೆಂಗಳೂರಿನಿಂದ ಯಾವುದೋ ಮಾಡಲಾಗಿದೆ, ಅಥವಾ ಹೊರ ರಾಜ್ಯದಿಂದ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಈ ವಿಡಿಯೋವನ್ನ ಇಟ್ಟುಕೊಂಡು ಎಸ್ಐಟಿ ತನಿಖೆಯನ್ನ ಶುರು ಮಾಡಿರುವಂತದ್ದು. ಹಾಗಲೇ ಈ ವಿಡಿಯೋವನ್ನ ಟೆಕ್ನಿಕಲ್ ಸೆಲ್ ಗೆ ಮಾಡಿರುವಂತದ್ದು. ಈ ವಿಡಿಯೋ ಎಲ್ಲಿ ಅಪ್ಲೋಡ್ ಆಗಿದೆ ಹಾಗೂ ಯಾವ ಸೋರ್ಸ್ ಇಂದ ಅಪ್ಲೋಡ್ ಆಗಿದೆ ಮತ್ತು ಯಾವ ಲೊಕೇಶನ್ ಇಂದ ವಿಡಿಯೋವನ್ನ ಅಪ್ಲೋಡ್ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು. ಇನ್ನೇನು ಎಲ್ಲಾ ಆ ವಿಡಿಯೋವನ್ನ ಈಗಾಗಲೇ ಟೆಕ್ನಿಕಲ್ ಸೆಲ್ ಗೆ ಕಳಿಸಿರುವಂತದ್ದು. ಅಧಿಕಾರಿಗಳು ಈ ಒಂದು ವಿಡಿಯೋವನ್ನ ಆಧರಿಸಿ ನರೇಶ್ ಗೌಡ ಅವರನ್ನ ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ಪ್ರತಿಮಾ, ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.